ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ಅನ್ನೋ ಬಟನನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಯುಗಾದಿ ಹಬ್ಬ ಹತ್ರ ಬಂತು. ಸೊ ಹಾಗಾಗಿ ಇವತ್ತು ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಳೆ ಮತ್ತು ತೆಂಗಿನಕಾಯಿ ಎರಡನ್ನೂ ಹಾಕಿ ನಾನು ಮಾಡ್ತಾ ಇದ್ದೀನಿ. ಇದು ನಮ್ಮ ಅತ್ತೆ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ. ಸೊ ಬನ್ನಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಒಂದು ಚಿಟಿಕೆ ಉಪ್ಪು, ಎಣ್ಣೆ 5 ಟೇಬಲ್ ಸ್ಪೂನ್ನಷ್ಟು, ಅರಿಶಿಣ 1/2 ಟೀಸ್ಪೂನ್ನಷ್ಟು. ಸ್ನೇಹಿತರೆ, ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡು ಆ ಬೌಲಿಗೆ ಈ ಮೈದಾ ಹಿಟ್ಟು, ಆನಂತರ ಅರಿಶಿಣ, ನಂತರ ಸ್ವಲ್ಪ ಉಪ್ಪು. ಉಪ್ಪು ಇಲ್ಲಿ ಪ್ಯೂರ್ಲಿ ಆಪ್ಷನಲ್, ಬೇಕಂದರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ. ಈಗ ಹಾಗೆ ಒಂದು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಇಲ್ಲಿ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಸ್ಕೊಳ್ತೀನಿ. ನೋಡಿ, ಚಪಾತಿ ಹಿಟ್ಟಿಗಿನ್ನ ಮೃದುವಾಗಿ ಕಲಸ್ಕೋಬೇಕಾಗತ್ತೆ. ನೋಡಿ, ನೀವು ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಬಟ್ ಇಲ್ಲಿ ನಾನು ಡೈರೆಕ್ಟಾಗಿ ಬರೀ ಮೈದಾ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಇಷ್ಟು ಹಿಟ್ಟನ್ನು ಕಲಸಲಿಕ್ಕೆ ನಾನು ಒಂದು ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರನ್ನು ಬಳಸಿದ್ದೀನಿ. ಈಗ ಈ ಹಿಟ್ಟಿಗೇನೆ ನಾನೇನು ಮಾಡ್ತೀನಿ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ನಾದಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟೇ ಮೃದುವಾಗಿ ಕೂಡ ಇರುತ್ತೆ. ಈಗ ನೋಡಿ, ಈ ರೀತಿ ನಾದಿದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈ ರೀತಿ ಎಣ್ಣೆಯನ್ನು ಹಾಕ್ಬಿಟ್ಟು ಮೇಲ್ಗಡೆ ಈ ರೀತಿ ಸಮ ಮಾಡಿಬಿಟ್ಟು ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 2 ಗಂಟೆಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈಗ ಹೂರ್ಣಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಂಬರೋಣ. 1/2 ಕೆ ಜಿಯಷ್ಟು ತೊಗರಿ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಒಂದು ದಪ್ಪ ಗಾತ್ರದ ತೆಂಗಿನಕಾಯನ್ನು ಉಪಯೋಗಿಸ್ತಾ ಇದ್ದೀನಿ. 1/2 ಕೆ ಜಿ ಬೇಳೆಗೆ 1 ತೆಂಗಿನಕಾಯಿ ಸಾಕಾಗತ್ತೆ. ಆನಂತರ ಬೆಲ್ಲ ಬಂದು 1 1/4 ಕಪ್ನಷ್ಟು, ಅಂದರೆ 450 ಗ್ರಾಮ್ನಷ್ಟು ಬೆಲ್ಲ. 250 ಗ್ರಾಮ್ಸಷ್ಟು ಬೇಳೆ ಆದರೆ 1 ತೆಂಗಿನಕಾಯಿ, 450 ಗ್ರಾಮ್ನಷ್ಟು ಬೆಲ್ಲ. ಆನಂತರ 1 ಟೀಸ್ಪೂನಷ್ಟು ಏಲಕ್ಕಿ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಇದು ಫ್ರೆಶಾಗಿ ಮನೆಯಲ್ಲೇ ಮಾಡಿರುವಂಥದ್ದು. ಆನಂತರ ಎಣ್ಣೆ 1/3 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ. ಸೊ ಈಗ ಮೊದಲು ಏನು ಮಾಡೋಣ ಅಂದರೆ, ಒಂದು ಮಿಕ್ಸಿ ಜಾರ್ಗೆ ಈ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಈ ರೀತಿ ಮಾಡೋದ್ರಿಂದ ಬೇಗನೆ ಕೂಡ ನಾವು ಒಬ್ಬಟ್ಟು ಮಾಡ್ಬೋದು. ಅದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಈಗ ನೋಡಿ, ಆಗಿದೆ. ಈ ರೀತಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ನಂತರ ನಾವು ಮತ್ತೆ ಬೇಳೆ ಎಲ್ಲ ಹಾಕಿ ರುಬ್ಕೋಬೇಕಲ್ಲ, ಅವಾಗ ಕಷ್ಟ ಆಗುತ್ತೆ, ಕಾಯಿ ಬೇಗ ಅರಿಯೋದಿಲ್ಲ. ಸೊ ನೋಡಿ, ಈ ರೀತಿ ಪೌಡ್ರ್ ಆಗಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಫಸ್ಟು ಬೇಳೆ ಬೇಯಿಸ್ಲಿಕ್ಕೆ ಇಟ್ಬಿಡ್ತೀನಿ. ಮೊದಲನೇದಾಗಿ 1/2 ಕೆ ಜಿಯಷ್ಟು ಬೇಳೆಗೆ 1 ಲೀಟ್ರಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಕಪ್ ಮೆಷರ್ಮೆಂಟಲ್ಲಿ ತೆಗೆದುಕೊಳ್ತೀನಿ ಅಂದರೆ 1 ಕಪ್ ಬೇಳೆಗೆ 4-5 ಕಪ್ನಷ್ಟು ನೀರನ್ನು ಬಳಸ್ಕೋಬೇಕಾಗತ್ತೆ. ಆಯಿತಾ? ಆನಂತರ ಈಗ ಇದಕ್ಕೆ ಒಂದು 2 ಡ್ರಾಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. 2 ಹನಿಯಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಆನಂತರ ಸ್ಟೌವನ್ನು ಹಚ್ಚಿಬಿಟ್ಟು ಈಗ ಇದನ್ನು ಒಲೆ ಮೇಲೆ ಇಡ್ತೀನಿ. ಈಗ ನೋಡಿ, ಇದು ಚೆನ್ನಾಗಿ ಬೇಯಬೇಕು. ಆಯಿತಾ? 60% ಭಾಗದಷ್ಟು ಬೇಳೆ ಬೆಂದಿರಬೇಕು. ಆ ಕನ್ಸಿಸ್ಟೆನ್ಸಿ ತನಕ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡ್ತಾ ಇರಿ. ನೋಡಿ, ಈ ರೀತಿ ಉಕ್ಕು ಬಂದು ಒಂಥರ ನೊರ್ನೊರೆ ಬರುತ್ತಲ್ಲ, ಆ ನೊರ್ನೊರೆಯನ್ನೆಲ್ಲ ಸ್ವಲ್ಪ ತೆಗೆದಾಕ್ಬಿಡಿ. ಇಲ್ಲಾಂದರೆ ಒಂಥರ ಅನಿಸುತ್ತೆ. ನೋಡಿ, ಈ ರೀತಿ ತೆಗೆದುಬಿಟ್ಟು ಬಿಸಾಕಿದ್ರೆ ಆಯಿತು. ಸೊ ಈಗ ಇದು ಚೆನ್ನಾಗಿ ಬೇಯ್ಕೊಳ್ಳಿ. ಸ್ನೇಹಿತರೆ, ನಾನು ಹೇಳಿದಾಗೆ ಬೇಳೆ ಇಸ್ಕಿದ್ರೆ ಚೆನ್ನಾಗಿ ಬೆಂದಿದೆ, ಮ್ಯಾಶ್ ಆಗಬೇಕು, ಆ ರೀತಿ ಇರಬೇಕು. ತುಂಬ ಜಾಸ್ತಿ ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆಯಿತಾ? ಈಗ ನೋಡಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಬೇಳೆಯನ್ನು ಎತ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಬೆಂದಿರಬೇಕು. ಆಯಿತಾ? ಇಷ್ಟು ಆಗಿದೆ ಅಂದರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತೇಳಿ. ಈಗ ಇದನ್ನು ಬಸ್ಕೊಂಬಿಡೋಣ. ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಗೆ ಜಾಲರಿಯನ್ನು ಇಡಿ. ಆ ನಂತರ ಬೇಳೆ ಬೇಯಿಸ್ಕೊಂಡಿರೋ ನೀರನ್ನು ನೀಟಾಗಿ ಬಸ್ಕೊಂಬಿಡೋಣ. ನೋಡಿ, ನಿಮಗೆ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ, ಪ್ರತಿಯೊಂದು ಬೇಳೆ ಕೂಡ ಒಡಕಾಗಿರಬೇಕು, ಅಂದರೆ ಒಡೆದೋಗಿರಬೇಕು. ಆ ರೀತಿ ಆಗಿದೆ ಅಂತ ಅಂದರೆ ಬೆಂದಿದೆ ಅಂತಲೇ ಅರ್ಥ ಹೇಳಿ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಪ್ರೆಸ್ ಮಾಡಿ ನೋಡಿದಾಗಲೂ ಕೂಡ ಮೆತ್ತಗೆ ಮ್ಯಾಶ್ ಆಗಬೇಕು. ಇಲ್ಲ ಅಂತಂದರೆ ಈ ರೀತಿ ಬೇಳೆಯನ್ನು ಕೈಯಲ್ಲಿ ಇಟ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಒಡಕ್ಲು. ಈಗ ನೋಡಿ, ಈ ಕಟ್ಟೆ ಏನಿದೆ ಇದರಲ್ಲಿ ಒಬ್ಬಟ್ಟು ಸಾರು ಮಾಡ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಆನಂತರ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಬೆಲ್ಲ, ಆನಂತರ ಒಂದು 4-5 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ, ನೆಂಟಿನಲ್ಲಿರಲಿ ಜಾಸ್ತಿ ಬೇಡ ನೀರು. ಈಗ ಸ್ಟೌವ್ ಮೇಲಿಟ್ಟು ಇದನ್ನು ಸ್ವಲ್ಪ ಬೆಲ್ಲ ಕರಗೋ ತನಕ ಹುರ್ಕೊಳ್ಳೋಣ.
ಸ್ನೇಹಿತರೆ, ನೀರು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬೇಡಿ. ಇನ್ ಕೇಸ್ ನಿಮ್ಮ ಬೆಲ್ಲದಲ್ಲಿ ಕಲ್ಲಿದೆ ಅಂತ ಅಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಕುದಿಸಿ ಶೋಧಿಸ್ಕೋಬೇಕಾಗತ್ತೆ. ಕಲ್ಲಿಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಈ ರೀತಿಯೇ ಮಾಡ್ಕೊಳ್ಳಿ, ಆಯಿತಾ? ನೋಡಿ, ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಕುದಿಸ್ಕೊಳ್ಳೋಣ. ಈಗ ನೀವು ನೋಡ್ತಿದ್ದೀರಾ, ಬೆಲ್ಲ ಕರಗಿದೆ. ಈ ಟೈಮ್ನಲ್ಲಿ ಏನು ಮಾಡ್ತೀನಿ ಅಂದರೆ ಈ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ನಾವು ಪೌಡ್ರ್ ಮಾಡಿಟ್ಕೊಂಡ್ವಲ್ಲ ಹಸಿ ತೆಂಗಿನಕಾಯಿ ತುರಿ, ಅದನ್ನು ಹಾಕ್ಕೊಳ್ತೀನಿ. ತೆಂಗಿನಕಾಯಿ ಹಾಕಿದ ನಂತರ 3-5 ನಿಮಿಷಗಳ ಕಾಲ ಈ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಒಬ್ಬಟ್ಟು ಹೋಳಿಗೆ ಅಳಿಸೋದಿಲ್ಲ. ನೋಡಿ, ಈಗ 5 ನಿಮಿಷಗಳ ಕಾಲ ಆಗಿದೆ, ನೋಡ್ತಿದ್ದೀರಲ್ಲ. ಈಗ ನಾವು ಬೇಳೆಯನ್ನು ಬಸ್ತಿಟ್ಕೊಂಡಿದ್ದೀವಲ್ಲ, ಆ ಬೇಳೆ ಮಾತ್ರ ಇದಕ್ಕೆ ಹಾಕ್ಕೊಳ್ಳಿ. ಈಗ ಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಷ್ಟಪ್ಪ ಹುರ್ಕೋಬೇಕು ನನಗೆ ಗೊತ್ತಾಗೋದಿಲ್ಲ ಅಂತಂದರೆ, ನೋಡಿ, ಇದರಲ್ಲಿರುವಂಥ ತೇವಾಂಶ ಕಡಿಮೆ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಹುರ್ಕೋಬೇಕಾಗತ್ತೆ. ಇನ್ನೊಂದು ಸ್ನೇಹಿತರೆ, ತೇವಾಂಶ ಜಾಸ್ತಿ ಇತ್ತು ಅಥವಾ ಹೂರ್ಣ ತೆಳು ಆಗೋಯ್ತು ಮೇಡಮ್ ಅಂತ ಅನ್ನೋದಾದರೆ, ನೀವು ಅವಾಗ ಉರ್ಗಡ್ಲೆ ಪುಡಿಯನ್ನು ಮಾಡಿಬಿಟ್ಟು ಅದಕ್ಕೆ ಹಾಕೋಬೋದು. ಈಗ ನೋಡಿ ಎಷ್ಟು ತೆಳು ಕಾಣ್ತಿದೆ ಅಲ್ವಾ, ಬಟ್ ನೋಡಿ, ನೋಡ್ತಿದ್ದಾಗೇ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಈ ರೀತಿ ಅಂದರೆ ಅಲ್ಲಿ ತೇವಾಂಶ ಕಾಣಬಾರ್ದು. ಒಂದು ಸೈಡ್ ತಳ್ಳಿದಾಗ ಒಂದು ಚೂರು ಕೂಡ ತೇವಾಂಶ ಕಾಣಲಿಲ್ಲ ಅಂದರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಈಗ ಇದನ್ನು ಸಂಪೂರ್ಣವಾಗಿ ಆರ್ಲಿಕ್ಕೆ ಬಿಟ್ಬಿಡೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗ. ಈಗ ಚೆನ್ನಾಗಿ ಆರ್ಕೊಂಡಿದೆ, ಕೈಯಲ್ಲಿ ಮುಟ್ಟಿದ್ರೆ ನನಗೆ ಸುಡ್ತಿಲ್ಲ ನೋಡಿ. ಈ ಟೈಮ್ನಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಆಯಿತಾ? ಈಗ ನಾನೇನು ಮಾಡ್ತೀನಿ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಮತ್ತೆ ಸ್ನೇಹಿತರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ ನೋಡಿ. ಇದೇ ರೀತಿ ಎಲ್ಲವನ್ನು ರುಬ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಸ್ನೇಹಿತರೆ, ಇವತ್ತೇ ಮಾಡ್ತೀನಿ ಅಂದರೆ ಅದೇ ಪಾತ್ರೆಯಲ್ಲಿರಲಿ, ಇಲ್ಲಪ್ಪ ನಾನು ಒಂದು 2-3 ದಿನ ಇಟ್ಕೊಂಡು ಮಾಡ್ತೀನಿ ಅನ್ನೋದಾದರೆ ಒಂದು ಬಾಕ್ಸಲ್ಲಿ ಮುಚ್ಚುಳ ಇರುವಂತಹ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಎತ್ತಿಟ್ಕೋಬೋದು. ಅದರಲ್ಲೂ ನೀವು ಐಸ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ಧಾರಾಳವಾಗಿ ಒಂದು 20 ದಿನಗಳ ಕಾಲ ಇರುತ್ತೆ. ಈಗ ನೋಡಿ, ಉಂಡೆಗಳನ್ನ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಈ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ನಾನಿಲ್ಲಿ ಒಂದು 7-8 ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ತಕ್ಷಣಕ್ಕೆ ನಾನು ಇಷ್ಟೇ ಒಬ್ಬಟ್ಟು ಮಾಡೋದು, ಆ ನಂತರ ನಾನು ಮಾಡ್ಕೊಳ್ತೀನಿ. ಈಗ ನೋಡಿ, ಈಗ ಹೂರ್ಣಗಳು ರೆಡಿ ಆಯಿತು ಉಂಡೆ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಈಗ ಕನಕ ಏನಾಗಿದೆ ನೋಡೋಣ. ನೋಡಿ, 2 ಅವರ್ ನೆಂದಿರೋದ್ರಿಂದ ಎಷ್ಟು ಸ್ಮೂತಾಗಿ ಎಷ್ಟು ಮೃದುವಾಗಿದೆ ಅಂತ ನೋಡಿ. ಈ ರೀತಿ ಇರಬೇಕು, ಗೊತ್ತಾಗ್ತಿದೆಯಲ್ಲ ಎಷ್ಟು ಸ್ಮೂತಾಗಿದೆ ಅಂತ ಸ್ನೇಹಿತರೆ. ಈಗ ನಮಗೆ ಬೇಕಾಗಿರುವಂಥ ಸೈಜಲ್ಲಿ ಒಂದು ಸ್ವಲ್ಪ ಉಂಡೆಯನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ನಮ್ಮ ಕೈಗೆ ಎಣ್ಣೆಯನ್ನು ಸವರ್ಕೊಳ್ಳೋಣ. ಈ ರೀತಿ ಸವರ್ಕೊಂಡು ಈ ಉಂಡೆಯನ್ನು ಇಟ್ಕೊಳ್ತೀನಿ. ಈ ಉಂಡೆಯನ್ನು ಇಟ್ಬಿಟ್ಟು ಈ ರೀತಿ ತಟ್ಕೊಳ್ಳೋಣ. ತಟ್ಕೊಂಡ ನಂತರ ಹೂರ್ಣನ ಹಾಕ್ಕೊಳ್ಳೋಣ ಮಧ್ಯದಲ್ಲಿ. ಸೊ ಒಬ್ಬಟ್ಟು ಹೂರ್ಣ ಏನಿದೆ ಅದನ್ನು ಹಾಕ್ಕೊಂಡು ಈ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ತಾ ಬರಬೇಕು ಸುತ್ತಲೂ ನೋಡಿ. ಈ ರೀತಿ ಮಗಚ್ತಾ ಬರಬೇಕು, ಗೊತ್ತಾಗ್ತಿದ್ದಲ್ಲ ಸ್ನೇಹಿತರೆ. ಇನ್ ಕೇಸ್ ಎಕ್ಸ್ಟ್ರಾ ಇದೆ ಅಂದರೆ ತೆಗೆದಾಕ್ಬಿಡಿ, ಇಲ್ಲ ಸಾಕಾಗತ್ತೆ ಅನ್ನೋದಾದರೆ ಹಾಗೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ತಟ್ಕೊಳ್ಳಿ ನೋಡಿ. ಈಗ ನಾನು ಏನು ಮಾಡ್ತೀನಿ ನೆಕ್ಸ್ಟು ಅಂತಂದರೆ, ಇದು ನಾನಿಲ್ಲಿ ಒಂದು ಎಣ್ಣೆ ಪೇಪರನ್ನು ತೆಗೆದುಕೊಂಡಿದ್ದೀನಿ. ಈ ಎಣ್ಣೆ ಪೇಪರ್ಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಎಣ್ಣೆ ಹಾಕಿ ಕೂಡ ತಟ್ಬೋದು, ನಾನೀಗ ಆಲ್ರೆಡಿ ಎಣ್ಣೆ ಹಾಕಿ ತಟ್ಟಿರೋ ವೀಡಿಯೋ ಮುಂಚೆನೆ ಮಾಡಿದ್ದೆ. ಇದನ್ನು ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ತಟ್ತಾ ಇದ್ದೀನಿ, ಸೊ ದಟ್ ಎಣ್ಣೆ ಜಾಸ್ತಿ ಆಗಬಾರ್ದು ಅಂತ ಹೇಳಿ. ಸೊ ಈಗ ನೋಡಿ, ನೀಟಾಗಿ ಈ ರೀತಿ ತಟ್ಕೊಳ್ಳೋಣ. ಈ ರೀತಿ ತಟ್ಕೊಂಡ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಸಿಂಪಡಿಸ್ಕೊಳ್ತೀನಿ ಮೇಲೆ, ಮತ್ತೆ ಕೈಯಲ್ಲಿ ಈ ರೀತಿ ತಟ್ಕೊಳ್ತಾ ಬರ್ತೀನಿ ನೋಡಿ. ಬ್ಯಾಕ್ ಸೈಡ್ ನೋಡಿ ಯಾವ ರೀತಿ ಇದೆ ಅಂತ, ಗೊತ್ತಾಗ್ತಿದೆಯಲ್ಲ ಸ್ನೇಹಿತರೆ, ನೋಡ್ತಿದ್ದೀರಲ್ಲ. ಈಗ ಮತ್ತೆ ನಾನು ಏನು ಮಾಡ್ತೀನಿ, ಇಟ್ಬಿಟ್ಟು ನೀಟಾಗಿ ಇದನ್ನು ದೊಡ್ಡದಾಗಿ ತಟ್ಕೊಳ್ಳೋಣ. ನಿಮಗೆ ಕೈಯಲ್ಲಿ ತಟ್ಲಿಕ್ಕೆ ಕಷ್ಟ ಅನ್ನೋದಾದರೆ ಈ ಲಟ್ಟಣಿಗೆಯಲ್ಲಿ ನೋಡಿ ಈ ರೀತಿ ತಟ್ಕೊಳ್ತಾ ಹೋಗ್ಬೋದು. ರೋಲಿಂಗ್ ಪಿನ್ ಅಂತ ಕೂಡ ಕರೀತಾರೆ ಇದನ್ನು. ಅದೇ ನೀವು ಲಟ್ಟಣಿಗೆಯಲ್ಲಿ ಈ ರೀತಿ ಲಟ್ಟಿಸ್ಕೊಳ್ತೀನಿ ಅಂದರೆ ಎಷ್ಟು ಅಗಲ, ಎಷ್ಟು ದಪ್ಪ, ಎಷ್ಟು ಉದ್ದ ಬೇಕಾದರೂ ನೀವು ಲಟ್ಟಿಸ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ಬಂತು ಅಂತ. ಈ ರೀತಿ ಮಾಡೋದ್ರಿಂದ ಎಣ್ಣೆ ಜಿಡ್ಡಿನಂಶ ಅಂತ ಕೂಡ ಅನಿಸೋದಿಲ್ಲ ನಿಮಗೆ. ಸೊ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಅಂಚನ್ನು ಕೈಲಿಕ್ಕೆ ಇಟ್ಟಿದ್ದೀನಿ. ಆ ಅಂಚಿಗೆ 1/2 ಟೀಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಸವರ್ಕೊಳ್ಳೋಣ ನೋಡಿ. ಈ ರೀತಿ ಸವರದ ನಂತರ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಒಬ್ಬಟ್ಟು, ಅದನ್ನು ನೀಟಾಗಿ ನಿಧಾನಕ್ಕೆ ತಕ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕಿದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕಾಗತ್ತೆ ಮೇಲ್ಗಡೆ, ಯಾಕಂದರೆ ಇಟ್ಟಿಟ್ಟ ಥರ ಕಾಣಿಸ್ಬಾರ್ದು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ. ಈಗ ಒಂದು ಸೈಡ್ ಆಗೋ ತನಕ ನಾವು ಒಬ್ಬಟ್ಟಿಗೆ ರೊಟ್ಟಿ ಕಡ್ಡಿಯನ್ನೇ ತಾಕ್ಸೋದು ಬೇಡ ನೋಡಿ. ಒಂದು ಸೈಡ್ ಆದ ನಂತರನೇ ನಾವು ಈ ರೀತಿ ಮಗಚಾಕ್ಬೇಕು, ಇಲ್ಲ ಅಂದರೆ ಒಬ್ಬಟ್ಟು ಕಿತ್ತೋಗುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಈಗಾದ ನಂತರ ಬೇಳೆ ಒಬ್ಬಟ್ಟಾಗಿರೋದ್ರಿಂದ ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಬಿಡಿ. ಸೊ ಇದೇ ರೀತಿ ಉಳಿದಿರೋವಂಥ ಎಲ್ಲ ಒಬ್ಬಟ್ಟನ್ನು ನೀವು ಮಾಡ್ಕೋಬೇಕಾಗತ್ತೆ.
ನೋಡ್ತಿದ್ದೀರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸೂಪರಾಗಿ ಉಪ್ಪುತ್ತಿದೆ ಅಂತ. ಇದರಲ್ಲಿ ಎಣ್ಣೆ ಕೂಡ ಜಾಸ್ತಿ ಇಲ್ಲ. ಸೊ ಈ ಬಾರಿ ಹಬ್ಬಕ್ಕೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಈ ಒಬ್ಬಟ್ಟಿಗೆ ಮಾಮೂಲಿ ಹಾಲಲ್ಲಾದರೂ ಉಪಯೋಗಿಸ್ಬೋದು, ಅಥವಾ ಕಾಯಿ ಹಾಲಲ್ಲಿ ತಿನ್ಬೋದು, ಅಥವಾ ತುಪ್ಪದ ಜೊತೆ ಕೂಡ ಸವಿಬೋದು.